ನನಗಿವಾಗ 1 ಕೋಟಿ ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಾಯಿತ್ತು ಅಂದ್ಕೊಳ್ಳೋಣ. ನೋಡಿ, ಇದು ಕಡಲೆಕಾಯಿ ಎಣ್ಣೆ, ಇದು ದೀಪದ ಎಣ್ಣೆ, ಬಾಡಿ ಮಸಾಜ್ ಆಯಿಲು, ಇದು ಬಂದು ನಿಮ್ಮ ವಾಲ್ನಟ್ ಆಯಿಲು, ಅಕ್ರೋಡ್ ಎಣ್ಣೆ ಅಂತೀವಿ, ಇದು ಬಾದಾಮಿ ಎಣ್ಣೆ, ಕೊಬ್ಬರಿ ವರ್ಜಿನ್ ಕೋಕೋನಟ್ ಆಯಿಲು, ಇದು ಬಂದು ಕುಸುಬೆ ಎಣ್ಣೆ. ಅತಿ ದೊಡ್ಡ ಪ್ರೈವೇಟ್ ರೀಟೇಲ್ ಆಯಿಲ್ ಕಂಪ್ನಿ, ಅಂದರೆ ಡೈರೆಕ್ಟ್ ನೇರ ಗ್ರಾಹಕರಿಗೆ ಮಾರ್ತಾ ಇರುವಂತಹ ಭಾರತದ ಪ್ರಾಬ್ಲಿ ಒಂದು ದೊಡ್ಡ ಗಾಣದ ಕಂಪ್ನಿ ನಾವೇನೆ. ಕಂಪ್ಲೀಟ್ ನಿಮಗೆ ಕಸ್ಟಮರ್ ಬಂದು ಇಲ್ಲೇ ಫ್ಯಾಕ್ಟ್ರಿಲಿ ಪರ್ಚೇಸ್ ಮಾಡಿ ಹೋಗ್ಬೋದು. ಗೋಧಿ ಹಿಟ್ಟು ಆಗಿರ್ಬೋದು, ಕಡಲೆ ಹಿಟ್ಟು, ಬ್ಲ್ಯಾಕ್ ವೀಟ್ ಹೇಳಿದ್ನಲ್ಲ, ಇದು 5 ಕೆಜಿ ಪ್ಯಾಕ್ ಗೋಧಿ ಹಿಟ್ಟದು. ಊಟ ಬಿಟ್ಬೋದವರೆಲ್ಲ ಭಾರತಕ್ಕೇನೆ, ಅವ್ರು ಏನೇ ಇರಲಿ, ಅವರು ಎಷ್ಟು ಬಂಗ್ಲೆ ಕಾರು, ಎಷ್ಟು ಕೋಟಿ ಐಷಾರಾಮಿ ಜೀವನ ಇದ್ರೂ ಎಲ್ಲರಿಗೂ ಭಾರತಕ್ಕೆ ಬರಬೇಕು ಅನ್ನೋ ಒಂದು ತುಡಿತ ಇದ್ದೇ ಇರುತ್ತೆ. ಆಯಿಲ್ ಎಷ್ಟು ದಿನ ಇಡ್ಬೋದು ನಾವು? ಸಪ್ತಮ್ ಅಂತ ಹೆಸರು ಹೇಗೆ ಚೂಸ್ ಮಾಡಿದ್ರೆ ಅದೇ ಹೆಸರು ಇಡಬೇಕಂತ ಯಾಕೆ ಅನ್ನಿಸ್ತು? ನಮ್ಮ ಊರು, ನಾನು ಹೇಳ್ದಂಗೆ ಹುಟ್ಟೂರು ದೇವನಹಳ್ಳಿ ಸಾದಳ್ಳಿ, ನಮ್ಮ ಊರು ಸಪ್ತಮಾತೃಕೆಯರ ದೇವಸ್ಥಾನ ಇದೆ. ಸೊ ಸಪ್ತಮಾತೃಕೆಯರಿಗೆ ಸಪ್ತಮ್ ಅಂತ ಹೇಳಿಟ್ಟೆ. ಸಪ್ತ ಮಹರ್ಷಿ, 7 ದಿನಗಳು, 7 ಬಣ್ಣಗಳು. ಸೊ ಇದಕ್ಕೆಲ್ಲ ಸಾಕಷ್ಟು ನಮ್ಮ ಇದರಲ್ಲಿ ಹಿಂದೂ ಇದರಲ್ಲಿ ಆಧ್ಯಾತ್ಮದಲ್ಲೂ ಅಷ್ಟೇ ಭಾಳಷ್ಟು ಸಿಗ್ನಿಫಿಕೆನ್ಸ್ ಇದೆ. ಅದಕ್ಕೋಸ್ಕರ ನಾನು ಸಪ್ತಮ್ ಅಂತ ಇಟ್ಟಿದ್ದೀವಿ ಹೆಸರು. ಫಾರಿನಿಂದ ನಿಮ್ಮ ಮಿಸ್ಸಸ್ ಕನ್ವಿನ್ಸ್ ಮಾಡಿ ಕರ್ಕೊಬರೋದು ಹೇಗಿತ್ತು? ಎಲ್ಲರಿಗೂ ಎಲ್ಲೋ ಒಂದು ಕಳ್ಳು ಮನಸ್ಸು ಒಳಗಡೆ ಇದ್ದೇ ಇರುತ್ತೆ. ಯಾರೂ ಅಷ್ಟೇ ಭಾರತ ಬಿಟ್ಬೋದವರೆಲ್ಲ ಭಾರತಕ್ಕೇನೆ, ಅವ್ರು ಏನೇ ಇರಲಿ, ಅವರು ಎಷ್ಟು ಬಂಗ್ಲೆ ಕಾರು, ಎಷ್ಟು ಕೋಟಿ ಐಷಾರಾಮಿ ಜೀವನ ಇದ್ರೂ ಎಲ್ಲರಿಗೂ ಭಾರತಕ್ಕೆ ಬರಬೇಕು ಅನ್ನೋ ಒಂದು ತುಡಿತ ಇದ್ದೇ ಇರುತ್ತೆ. ಸೊ ಮನಸ್ಸು ಮಾಡಬೇಕು ಅಷ್ಟೇ, ಏನಿಲ್ಲ, ಕಷ್ಟ ಏನಾಗಲಿಲ್ಲ. ಯಾಕಂದರೆ ಅವಳಿಗೂ ವಾಪಸ್ ಬರಬೇಕು ಅಂತ ಇತ್ತು. ಅವಳ ಪೇರೆಂಟ್ಸ್ ಅಂದರೆ ನಮ್ಮ ಅತ್ತೆ ಮಾವನು ಇಂಡಿಯಾನಲ್ಲೇ ಇದ್ದರು. ಸೊ ಇನ್ನು ನಾವು ಪ್ರಾಬ್ಲಿ ಇನ್ನೊಂದು 5-6 ವರ್ಷ ನಾವು ಅಲ್ಲಿ ಇದ್ದಿದ್ದರೆ ವಾಪಸ್ ಭಾರತಕ್ಕೆ ಪ್ರಾಬ್ಲಿ ಬರ್ತಾ ಇರಲಿಲ್ಲ. ಬೇರೆಯವ್ರ ಥರ ನಾವು ಸಹ 1-2 ವರ್ಷಕ್ಕೂ ಒಂದ್ಸಲ ಬರ್ತಾಯಿದ್ವಿ. ಬಟ್ ಐ ಡೋಂಟ್ ರೆಗ್ರೆಟ್ ಮೈ ಡಿಸಿಷನ್ ದಟ್ ಒಂದು ಒಳ್ಳೆಯ ಏನೋ ಡಿಸಿಷನ್ ತೊಗೊಂಡೆ ಅಂಥೇಳಿ. ಉದ್ದೇಶ ಭಾಳ ದೊಡ್ಡ ಇದಿತ್ತು, ಕಾರಣ ಭಾಳ ದೊಡ್ಡದಾಗಿತ್ತು, ಎಲ್ಲ ಚೆನ್ನಾಗಿ ನಡೆದಿದೆ ದೇವ್ರ ದಯೆಯಿಂದ. ಓಕೆ, ಅಲ್ಲಿ ಇದ್ದಾಗ ಎಷ್ಟು ಸಂಬಳ ಬರ್ತಾ ಇತ್ತು ಸರ್ ತಿಂಗಳಿಗೆ? ಯಾಕೆಂದರೆ ಫಾರಿನ್ ಕಂಟ್ರಿಗೆ ಹೋದರೆ ತುಂಬ ಜಾಸ್ತಿನೇ ಅಂತ ಹೇಳ್ತಾರೆ, ಇಂಡಿಯಾಗೆ ಬಂದಮೇಲೆ ಅದನ್ನು ಫೀಲ್. ಆ ಸಂಬಳಕ್ಕಿಂತ ಏನು ಮೋಸ ಇಲ್ಲ, ಇಲ್ಲಿ ಸಂಪಾದನೆ ಮಾಡ್ತಾರದು. ಎಷ್ಟು ಸಂಬಳ ಬರ್ತಾ ಇರ್ಬೋದು ಸರ್ಗೆ? ಇಲ್ಲ, ಯಾಕಂದರೆ ಈ ಸಂಬಳದ ಬಗ್ಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ಇದೆ ಹೇಳ್ತೀನಿ ನಿಮಗೆ. 1,000 ರೂಪಾಯಿ ಸಂಬಳ ಬರ್ತಾ ಇರೋವಾಗ ನನಗೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. 25 ವರ್ಷದಿಂದ ನನಗೆ 5,000 ರೂಪಾಯಿ ಸಂಬಳ ಬರ್ತಾಯಿತ್ತು. ಅರ್ಥ ಆಯ್ತಲ್ಲ, ನನಗಿವಾಗ 1 ಕೋಟಿ ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಾಯಿತ್ತು ಅಂದ್ಕೊಳ್ಳೋಣ. ನಾನು ಹೇಳಿದೆ ಅಂದರೆ 10,000 ರೂಪಾಯಿ ಸಂಬಳ ಬರೋರು ಏನು ಅಂದ್ಕೊಳ್ತಾರೆ? ನೋಡೋನು 1 ಕೋಟಿ ಸಂಬಳ ಬಿಟ್ಬಿಟ್ಟು ಇಲ್ಲಿ ಬಂದ ಅಂದ್ಕೊಳ್ತಾನೆ. ಸೊ ಈ ಸಂಬಳದ ಬಗ್ಗೆ ರಾಂಗ್ ಎಕ್ಸ್ಪೆಕ್ಟೇಷನೇ ಹೊರತು ನನ್ನ ಬಗ್ಗೆ ಗೊತ್ತಾಗಬಾರ್ದು ಅಂತಲ್ಲ. ನೀವೇನು ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಒಬ್ಬ ಸೀನಿಯರ್ ಡೈರೆಕ್ಟರ್ಗೆ, 25 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಡೈರೆಕ್ಟರ್ಗೆ ಆಸ್ಟ್ರೇಲಿಯಾಲೋ, ಅಮೇರಿಕಾಲೋ, ಮಲೇಷ್ಯಾಲೋ ಎಷ್ಟು ಸಂಬಳ ಅಂತಂದರೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಸಂಬಳದಿಂದ ನಾನು ಏನೂ ಅಳೆದಿಲ್ಲ, ದುಡ್ಡಿದೆ ಅಂಥೇಳಿ ಈ ಮಾತು ಹೇಳ್ತಾಳೆ. ಯಾಕಂದರೆ ನಾನು ಸಹ 5,000 ಸಂಬಳ ತೊಗೊಂಡು ಸೈಕಲ್ ಹೊಡೆದು ಬಂದವನೇ. ನಾನೇನು ಹುಡ್ತಾನೆ 10 ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವನಲ್ಲ, ಕಷ್ಟಪಟ್ಟು ಬಂದಿದ್ದೀನಿ. ಸೊ 5,000 ಸಂಬಳ ಬರ್ತಾಯಿದ್ರು ಸರಿ, 50,000 ಸಂಬಳ ಬರ್ತಾಯಿದ್ರು ಸರಿ, ಕಷ್ಟಪಟ್ಟರೆ ನೀವು ಡೆಫಿನೆಟ್ಲಿ ಅದು ಪ್ರತಿಫಲ ಇದೆ. ಫಾಸ್ಟ್ ಫುಡ್ ಲೈಫ್ನ ಬಿಡಬೇಕು. ಏನು ಅಂದರೆ ಎಲ್ಲ ಅವ್ರಿಗೆ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು. ಕಾರ್ 1 ತಿಂಗಳಲ್ಲಿ ತೊಗೊಂಡ್ಬಿಡ್ಬೇಕು ಕೆಲಸ ಸೇರಿ ತಕ್ಷಣ. ಸ್ಮಾರ್ಟ್ ಫೋನು 50,000 ರೂಪಾಯಿ ಸಾಲ ಮಾಡಾದ್ರೂ ಸರಿಯೇ, ಕೆಲಸಕ್ಕೆ ಸೇರಿ 2 ತಿಂಗಳಲ್ಲೇ ಒಂದು ಸ್ಮಾರ್ಟ್ ಫೋನ್ ಬಂದುಬಿಡಬೇಕು. 1 ವರ್ಷದಲ್ಲೇ 10 ಸಾಲ ಮೈ ಮೇಲೆ ಹೇಳ್ಕೊಂಬಿಟ್ಟಿರ್ತಾರೆ. ಆಮೇಲೆ 2-3 ವರ್ಷದಲ್ಲೇ ಮನೆ ತೊಗೊಂಬಿಡಬೇಕು, ಐಷಾರಾಮಿ ಜೀವನ ನಡೆಸ್ಬಿಡ್ಬೇಕು, ಬೇರೆ ಕೆಲಸಕ್ಕೆ ಸೇರಿಕೊಂಡು ಇನ್ನೂ ಹೆಚ್ಚು ಸಂಬಳ ತೊಗೊಳ್ಬೇಕು. ಯಾರೇ ಸಕ್ಸಸ್ಫುಲ್ ಪರ್ಸನ್ ನೋಡಿ, ಸಾಕಷ್ಟು ಪರಿಶ್ರಮ ಇರುತ್ತೆ. ನಿಮ್ಮದೇ ಒಂದು ಮಾಧ್ಯಮ ತಗೊಳ್ಳಿ, ನಿಮಗೆ 10,000 ಫಾಲೋವರ್ ಇದ್ದರು, 1,000 ಫಾಲೋವರ್ ಇದ್ದಾಗ 10,000 ಹೆಂಗನ್ನಿಸ್ತಾ ಇತ್ತು? ಬಾ 10,000 ಮಾಡೋಣ ಅನ್ಸ್, 10,000 ಮಾಡಿದಾಗ 100,000 ಮಾಡಬೇಕು ಅಂತ ಆಕರ್ಷ ಹತ್ರ ಮಾತಾಡಿರ್ತಾರೆ. 100,000 ಆಗಿದ ತಕ್ಷಣ ಒಮ್ಮೆ 1 ಮಿಲಿಯನ್ ಅಂತ ಟಾರ್ಗೆಟ್ ಮಾಡಿರ್ತಾರೆ. ಸೊ ಇದು ಮೂವಿಂಗ್ ಗೋಲ್ ಪೋಸ್ಟು ಜೀವನದಲ್ಲಿ, ಆಸೆ ಅಂತಲ್ಲ, ಅದೊಂದು ಅಚೀವ್ಮೆಂಟು, ಇದು ಇಟ್ಸ್ ಅ ಸೆನ್ಸ್ ಆಫ್ ಅಚೀವ್ಮೆಂಟ್. ಇವಾಗ ನಿಮಗೆ 10,000 ಫಾಲೋವರನ್ನು ನೋಡಿದ್ರೆ
ಅದೆಷ್ಟು ಸುಲಭ ಬಿಡು, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ನೀವು ಯು ಕ್ಯಾನ್ ಟ್ರೈನ್ ದೆಮ್. ಏನು ಹೇಳ್ತಾ ಇದ್ದಾರೆ, ಇವಾಗ ಒಂದು 300,400 ಫಾಲೋವರ್ಸ್ ಇದ್ದಾರೆ. ಯು ವಾಂಟ್ ಟು ಬಿಕಮ್ ಅ ಮಿಲಿಯನ್ ಫಾಲೋವರ್ ಮೀಡಿಯಂ. ಅದು ಆಗೋದಕ್ಕೆ ಎಷ್ಟು ಪರಿಶ್ರಮ ಅಂತ ನಿಮಗೆ ಗೊತ್ತು. 1,000 ಫಾಲೋವರಿಂದ ನಂದಿನಿಯವರು ಇವಾಗ 500,000 ಫಾಲೋವರ್ಸ್ ಬಂದಿದ್ದಾರೆ ಅಂದರೆ ಓವರ್ ನೈಟ್ ಆಗಲಿಲ್ಲ. ಅದು ನಿಮಗೆ ಗೊತ್ತು, 1,000,000 ಆಗೋದಕ್ಕೂ ಅದು ಓವರ್ ನೈಟ್ ಆಗಲ್ಲ ಅಂತೇಳಿ. ಅದು 10,000,000 ಫಾಲೋವರ್ಸ್ ಆಗೋಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಬಟ್ ಅದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತಲೂ ಗೊತ್ತಿದೆ. ಸೊ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಒಳ್ಳೇದು ಮಾಡ್ತಾ ಇದ್ದೀವಿ, ಒಳ್ಳೆ ಮಾರ್ಗದಲ್ಲಿದ್ದೀವಿ, ನಾನು ಹೋಗ್ತಾ ಇರೋ ದಾರಿ ಸರಿಯಾಗಿದೆ, ನನ್ನ ಜೊತೆ ನನ್ನ ಸಂಗಡಿಗರು ಒಳ್ಳೆಯವರು ಅಂತ ಅನ್ಸಿದ್ರೆ ನೀವು ಆ ಗೋಲ್ ಮುಟ್ಟೇ ಮುಟ್ತೀರ. ಎಷ್ಟು ಅದ್ಭುತವಾಗಿ ಹೇಳಿದ್ದು ಜೀವನದ ಗುರಿ ಬಗ್ಗೆ. ಅದ್ರ ಜೊತೆಗೆ ಇವಾಗ ಕಂಪ್ಲೀಟಾಗಿ ನಾವು ಯೂನಿಟ್ ಎಲ್ಲ ನೋಡಿದ್ದು. ಇವಾಗೆಲ್ಲ ಕಸ್ಟಮರ್ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ, ಬಟ್ ಹೊರಗಡೆ ಕಸ್ಟಮರ್ಗೆ ಏನಾದರೂ ಪ್ಯಾಕ್ಡ್ ಏನಾದರೂ ಐಟಮ್ ಸಿಗುತ್ತಾ, ಆ ರೀತಿಯಾಗಿ ವೆರೈಟಿ ಏನಾದರೂ ನಾವು ಇಲ್ಲಿ ನೋಡ್ಬೋದಾ? ಅಲ್ಲ, ನಿಮ್ಗೆ 14 ಆಯಿಲು ಬಂದು ಕಸ್ಟಮರ್ ಇವಾಗ ನೋಡಿ ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಈ ಸ್ಟೋರು ಕಂಪ್ಲೀಟ್ ನಿಮಗೆ ಕಸ್ಟಮರ್ ಬಂದು ಇಲ್ಲೇ ಫ್ಯಾಕ್ಟ್ರಿಲಿ ಪರ್ಚೇಸ್ ಮಾಡಿ ಹೋಗ್ಬೋದು. ಗೋಧಿ ಹಿಟ್ಟು ಆಗಿರ್ಬೋದು, ಕಡಲೆ ಹಿಟ್ಟು, ಬ್ಲ್ಯಾಕ್ ವೀಟ್ ಹೇಳಿದ್ನಲ್ಲ, ಇದು 5 kg ಪ್ಯಾಕ್ ಗೋಧಿ ಹಿಟ್ಟದು. ಸೊ ನಾವು ಪ್ರಾಬಬಲಿ ಭಾರತದ ಅತಿ ದೊಡ್ಡ ಪ್ರೈವೇಟ್ ರೀಟೇಲ್ ಆಯಿಲ್ ಕಂಪ್ನಿ. ಅಂದರೆ ಡೈರೆಕ್ಟ್ ನೇರ ಗ್ರಾಹಕರಿಗೆ ಮಾರ್ತಾ ಇರುವಂತಹ ಭಾರತದ ಪ್ರಾಬಬ್ಲಿ ಒಂದು ದೊಡ್ಡ ಗಾಣದ ಕಂಪ್ನಿ ನಾವೇನೆ. ಕೋಆಪ್ರೇಟಿವ್ ಸೊಸೈಟಿಲಿ ಗಾಣದ್ದು ಮಾಡ್ತಾರೆ, ಗಾಣದೆಣ್ಣೆ ಕೋಲ್ಡ್ ಪ್ರೆಸ್ ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ವೈಟ್ ಲೇಬಲ್ ಹಾಕಿ ಮಾಡ್ತಾರೆ. ಇಲ್ಲ, ನೇರ ಫ್ಯಾಕ್ಟ್ರಿಯಿಂದ ಗ್ರಾಹಕರಿಗೆ ತಲುಪಿಸ್ತಾ ಇರುವಂಥ ಕಂಪ್ನಿ. ಕಡಲೆಕಾಯಿ ನೋಡಿ, ಇದು ಕಡಲೆಕಾಯಿ ಎಣ್ಣೆ, ಇದು ದೀಪದ ಎಣ್ಣೆ, ಬಾಡಿ ಮಸಾಜ್ ಆಯಿಲು, ಇದು ಬಂದು ನಿಮ್ಮ ವಾಲ್ನಟ್ ಆಯಿಲು, ಅಕ್ರೋಡ್ ಎಣ್ಣೆ ಅಂತೀವಿ, ಇದು ಬಾದಾಮಿ ಎಣ್ಣೆ, ಕೊಬ್ಬರಿ ವರ್ಜಿನ್ ಕೋಕೋನಟ್ ಆಯಿಲು, ಇದು ಬಂದು ಕುಸುಬೆ ಎಣ್ಣೆ, ಉತ್ತರ ಕರ್ನಾಟಕದಲ್ಲೆಲ್ಲ ಭಾಳ ಫೇಮಸ್ಸು. ಎಷ್ಟು ಕ್ವಾಂಟಿಟಿ ಇರುತ್ತೆ ಸರ್, ಹಾಫ್ ಲೀಟರಿಂದ ಸ್ಟಾರ್ಟ್ ಆಗುತ್ತೆ? ಹಾಲ್ ಲೀಟ್ರಿಂದನೂ ತೊಗೊಳ್ಬೋದು. ಯೂಶಲಿ ಯಾರು 1.5 liter ಮ್ಯಾನುಫ್ಯಾಕ್ಚರೇ ಮಾಡಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮ್ಯಾನುಫ್ಯಾಕ್ಚರರ್ ಡ್ರಿವನ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತಂದರೆ, ಮ್ಯಾನುಫ್ಯಾಕ್ಚರರ್ ಇವಾಗ ನಾನು 1 liter ಎಣ್ಣೆನೇ ಪ್ಯಾಕ್ ಮಾಡ್ತೀನಿ ಅಂತಂದರೆ ನಿಮಗೆ ಆಪ್ಷನ್ನೇ ಕೊಡಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, 1 liter ಪರ್ಚೇಸ್ ಮಾಡ್ತೀರಾ. ನಿಮಗೆ 1 liter ಕಡಲೆಕಾಯಿ ಎಣ್ಣೆ ಅಥವಾ 1 liter ಎಳ್ಳೆಣ್ಣೆ ಬೇಕಾಗಿಲ್ಲ, ವೇಸ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಪ್ರತಿನಿತ್ಯ ತಯಾರಿಸ್ತೀವಿ. ಸೊ ನಾನೇನು ಮಾಡಿದೆ, 1.5 liter ಮಾಡಿದ್ದೀನಿ. ಸೊ ಕಸ್ಟಮರ್ಗೆ ಯಾವುದೇ ರೀತಿ ಒಂದು ಫೋರ್ಸ್ ಮಾಡಬಾರ್ದು ನಾವು. ನಿಮಗೆ 1.5 liter ತಿಂಗ್ಳಿಗೆ ಸಾಕು ಅಂದರೆ ಪ್ರತಿ ತಿಂಗಳು ಒಂದು 1.5 liter ತೊಗೊಳ್ಬೋದು. 15 ದಿನಕ್ಕೆ 1.5 liter ತೊಗೊಂಡ್ರೆ ಬಂದು ಅರ್ಧ ಒಂದು ಲೀಟ್ರ್ ನಿಮ್ಗೆ 4 ತಿಂಗಳು ಉಳಿಯುತ್ತೆ ಅಂದರೆ ನೀವೇನು ಮಾಡ್ತೀರಾ, ತೊಗೊಳ್ಳಲ್ಲ, ಇಲ್ಲ ತೊಗೊಂಡು ವೇಸ್ಟ್ ಮಾಡ್ತೀರ, ಆ ಆಯಿಲು 1-6 ತಿಂಗಳು 1 ವರ್ಷನೂ ಇಟ್ಟಿರ್ತೀರ, ತಪ್ಪದು. ಇಲ್ಲಿ ಪ್ರತಿದಿನ ನಾನು ಫ್ರೆಶಾಗಿ ಮಾಡೋದ್ರಿಂದ ನಿಮಗೆ ನಾನು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಪ್ರಾಡಕ್ಟ್ ಇದ್ದರೆ ಖಂಡಿತ ಬಂದೇ ಬರ್ತೀರ. ಇವಾಗ ನೀವಿಲ್ಲೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಕಸ್ಟಮರ್ಸ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ಕ್ವಾಂಟಿಟಿ ಸೇಲ್ ಮಾಡ್ತೀರಾ ಸರ್, ಅಂದರೆ ರೆಡಿ ಇರೋದು? ಇವಾಗ ಕಸ್ಟಮರ್ ಬಂದು ಕೇಳಿದ ತಕ್ಷಣ ಪ್ರತಿದಿನ ಎಲ್ಲ ಫ್ಯಾಕ್ಟ್ರಿ ಸೇರಿಸಿದ್ರೆ 1,000 liter ಸೇಲ್ ಮಾಡ್ತಾ ಇರ್ತೀವಿ. ಅವ್ರು ಎಷ್ಟು ಬೇಕಾದ್ರೂ ಕೊಡ್ತೀವಿ. ಬಟ್ ಒಂದು ಕಸ್ಟಮರ್ಗೆ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದೇನು ಅಂತಂದರೆ, 5 liter ಇವಾಗ ನಿಮ್ಮ ಮನೆಯಲ್ಲಿ 10 ಜನ ಇದ್ದಾರೆ ಅಂತಂದರೆ ಸರಿಸುಮಾರು ನಿಮ್ಗೆ 7-8 liter ಬೇಕಾಗುತ್ತೆ. ಅಷ್ಟೇ ತೊಗೊಂಡೋಗಿ, ಬಂದಿದ್ದೀವಿ ಅಂತೇಳಿ 6 ತಿಂಗಳಿಗಾಗುವಂಥ ತೊಗೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ. 15 ದಿನಕ್ಕೆ ಒಂದ್ಸಲ ತೊಗೊಂಡ್ರೆ ಇನ್ನೂ ಒಳ್ಳೆಯದೇ. ಆಯಿಲ್ ಎಷ್ಟು ದಿನ ಇಡ್ಬೋದು ನಾವು ಮನೆ? 6 ತಿಂಗಳೆಲ್ಲ 1 ವರ್ಷ ಇಟ್ಟರು ಏನಾಗಲ್ಲ. ಏನು ಅಂದರೆ ಮೊಸರೆ ಆಗಬಾರ್ದು. ಮೊಸರೆ ಅಂದರೆ ಏನು, ತೇವದ ಕೈಯಲ್ಲಿ ಗಲೀಜು ಕೈಯಲ್ಲಿ ಮುಟ್ಟಬಾರ್ದು. ಬಿಸಿಲಿಗೆ ಇಡಬಾರ್ದು ಅಂದರೆ, ಬಿಸಿಲಿಗೆ ಅಂದರೆ ಕಿಟಕಿ ಹತ್ರ ಬಿಸಿಲು, ಚಳಿ, ಥಂಡಿ, ಗಾಳಿ ಹೊಡಿತಾದ್ರೆ ಏನಾಗುತ್ತೆ, ಆಯಿಲು ಡಿಫ್ರೆಂಟ್ ವೆದರ್ ಡಿಫ್ರೆಂಟ್ ಹೀಟ್ ಇದಕ್ಕೆ ಆಯಿಲ್ ಕಂಪೋಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಎಣ್ಣೆ ಎಲ್ಲ ಇಡೋದಕ್ಕೆ ಒಂದು ಗೂಡು ಅಂತ ಇರ್ತಾ ಇತ್ತು. ಆಮೇಲೆ ಯಾವ ವಾರ, ಆಮೇಲೆ ಸಾಯಂಕಾಲ ಈ ಕತ್ತಲೆ ಆದಮೇಲೆ ಆಯಿಲ್ ಗೂಡಿಂದ ತೆಗಿತಾ ಇರಲಿಲ್ಲ. ಸೊ ಇದಕ್ಕೆಲ್ಲ ಸೈಂಟಿಫಿಕ್ ರೀಸನ್ ಇದೆ. ನಮ್ಮಲ್ಲಿ ಏನೇ ಒಂದು ಪದ್ಧತಿ ನಾವು ಮಾಡ್ಕೊಂಡು ಬಂದರೂ ಅದಕ್ಕೊಂದು ಸೈನ್ಸ್ ಇದೆ, ಅದ್ರ ಮಧ್ಯೆ ಅದರ ಹಿಂದೆ ಒಂದು ವಿಜ್ಞಾನ ಇದೆ, ಅದಕ್ಕೊಂದು ಕಾರಣ ಇದೆ.
ಸೊ ನೀವು ಎಣ್ಣೆನ ಒಂದು ಗೂಡಲ್ಲಿ ಇಟ್ಕೊಂಡು ನೀವು ಎಷ್ಟು ಬೇಕೋ ಒಳ್ಳೆ ಕೈಯಲ್ಲಿ ಸೋಪ್ ಹಾಕ್ಕೊಂಡು ತೊಳ್ಕೊಂಡು ಎಷ್ಟು ಬೇಕೋ ಬೇರೆ ಬಟ್ಟಲಲ್ಲಿ ಉಪಯೋಗಿಸ್ಕೊಂಡು ಹೋಯಿತು ಅಂತಂದರೆ ನೀವು 6 ತಿಂಗಳೆಲ್ಲ ವರ್ಷ ಇಡೀ ಏನೂ ಆಗಲ್ಲ. ಹಂಗಂತೇಳಿ 6 ತಿಂಗಳು ವರ್ಷ ಇಟ್ಬಿಟ್ಟು ತಿನ್ನುವಂಥ ನೆಸೆಸಿಟಿ ಇಲ್ಲ, ಯಾಕಂದರೆ ದಿನ ಫ್ರೆಶ್ಶಾಗಿ ತಯಾರಿಸ್ತೀವಿ. ನೀವು 15 ದಿನಕ್ಕೋ ವಾರಕ್ಕೋ ಒಂದು ಸಲ ಬಂದು ತೊಗೊಂಡು ಹೋಗ್ಬೋದು. ಆನ್ಲೈನು ಆರ್ಡ್ರ್ ಮಾಡ್ಬೋದು, saptam.com ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಸಿಗುತ್ತೆ. ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಎಣ್ಣೆಗಳು ಮಾಡ್ತಾಯಿದ್ವಿ. ಕಡಲೆಕಾಯಿ ಕೊಬ್ಬರಿ ಎಲ್ಲ ನಿಲ್ಲಿಸಿದ್ದೀವಿ ಇವಾಗ, ಯಾಕಂದರೆ ಅಮೆಝಾನು ಸಿಕ್ಕಾಬಟ್ಟೆ ಕಾಸ್ಟು ಜಾಸ್ತಿ ಆಗ್ತಾಯಿತ್ತು. ಸೊ ಅದಕ್ಕೇನು ಮಾಡಿದ್ದೀವಿ ಇವಾಗ ಅಮೆಝಾನಲ್ಲಿ ನಿಲ್ಲಿಸಿ saptam.com ಮಾಡ್ತಾ ಇದ್ದೀವಿ. ನೈಸ್ ಸರ್, ಸೂಪರ್. ತುಂಬ ಆಯಿಲ್ ಬಗ್ಗೆ ನಮ್ಮ ಜನರಿಗೆ ಒಂದು ರೀತಿ ಮಾಹಿತಿ ಜೊತೆಗೆ ಜಾಗೃತಿನ ಮೂಡಿಸಿದ್ರಿ. ಕೈಗೆ ಎಲ್ಲ ಸುಲಭವಾಗಿ ಅಡಗಿಸ್ಬೇಕು ಪ್ರತಿಯೊಂದು ಐಟಮ್ ಕೂಡ. ನೀವು ಹೇಳ್ದಂಗೆ ನಾವೆಲ್ಲೂ ಯಾವುದನ್ನು ಹುಡ್ಕಕ್ಕೆ ಹೋಗಲ್ಲ, ಫುಡ್ಡಿಂದ ಆಗಿರ್ಬೋದು ಮನೆಯಿಂದ ಆಗಿರ್ಬೋದು ಎಲ್ಲ ತಪ್ಪಂತ ಸಿಗ್ಬೇಕು. ಫಾಸ್ಟ್ ಫುಡ್, ನಾವು ಫಾಸ್ಟ್ ಫುಡ್ ಥರನೇ ಫಾಸ್ಟ್ ಲೈಫಿಗೆ ಅಡಾಪ್ಟ್ ಮಾಡ್ಕೊತಾ ಬಂದಿದ್ದೀವಿ. ಏನೇನು ಸಿಗಬೇಕು ತಿನ್ನಬೇಕು ಆ ರೀತಿ ಇದೆ. ಆದರೆ ತುಂಬ ಚೆನ್ನಾಗಿ ಹೇಳಿದ್ರಿ, ನಮ್ಮ ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿದರೆ ಅದರ ಪ್ರಮುಖವಾಗಿ ಕಾರಣ ಆಗೋದು ಆಯಿಲ್. ಇವಾಗ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಆಗಿರ್ಬೋದು, ನೈಟ್ ಡಿನ್ನರ್ ಆಗಿರ್ಬೋದು, ಆಯಿಲ್ ಇಲ್ದಲೇ ಯಾವುದು ಕೂಡ ನಡೆಯಲ್ಲ. ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆದರೂ ಡಯೆಟ್ ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ಆದರೂ ಆಯಿಲ್ ಕಂಟೆಂಟ್ ಹಾಕೇ ಹಾಕ್ತೀವಿ. ಆಗ ಬೆಸ್ಟ್ ಆಯಿಲ ಚೂಸ್ ಮಾಡಬೇಕು ಅಂತ ಹೇಳಿದಾಗ ಜನಗಳಿಗೆ ತುಂಬ ಕನ್ಫ್ಯೂಷನ್ ಇತ್ತು, ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿರಿ ನೀವು. ಹಾಗಾಗಿ 5 ವರ್ಷ ಸಕ್ಸಸ್ಫುಲಿಯಾಗಿ ಜರ್ನಿ ಮಾಡ್ತಾ ಇದ್ರ, ಸಾಕಷ್ಟು ವರ್ಷಗಳ ಕಾಲ ಇದೇ ರೀತಿಯಾಗಿ ನಮ್ಮ ಜರ್ನಿ ಮುಂದುವರಿಲಿ. ವೀಕ್ಷಕರೇ, ಜೀವನದಲ್ಲಿ ನಾವು ಮುಂದೊಂದಿನ ಆಸ್ಪತ್ರೆಗಾಗಿ ಲಕ್ಷ ಲಕ್ಷ ಖರ್ಚು ಮಾಡೋ ಬದಲು ಇವಾಗಲೇ 1,000 ರೂಪಾಯಿಗಳಲ್ಲಿ ನಮ್ಮ ಆರೋಗ್ಯನ ಸುಧಾರಿಸ್ಬೇಕು. ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಅತ್ಯುತ್ತಮವಾಗಿರಬೇಕು. ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಆಯಿಲ್ ಐಟಮ ಯೂಸ್ ಮಾಡ್ತೀವಿ. ಆಯಿಲ್ ಇಲ್ದಲೆ ಯಾವುದೇ ರೀತಿಯಾದಂಥ ಆಹಾರನ ನಾವು ತಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನಿಮ್ಮ ಆಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂಥ ಆಯಿಲ್ ಬಳಸಿ ಅಂತ. ಅದಕ್ಕೆ ಸಪ್ತಮ್ ಬೆಸ್ಟ್ ಅಂತ ಹೇಳ್ಬೋದು. ವಿಶ್ವಾಸಾರ್ಹ ಹಾಗೂ ನಂಬಿಕೆಗೆ ಗುಣಮಟ್ಟವಾದಂಥ ಆಯಿಲ್ ಅಂತ ಹೇಳಿದರೆ ಸಪ್ತಮ್ ಕೇವಲ 5 ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡ್ತು. ಕಸ್ಟಮರ್ ಇಲ್ಲಿಗೆ ಹುಡುಕೋ ಬಂದು ಸ್ವತಃ ಅವರೇ ಒಂದು ಕಡಲೆ ಬೀಜ ಆಗಿರ್ಬೋದು, ಕೊಬ್ಬರಿ ಈ ರೀತಿಯಾಗಿ ತೊಗೊಬಂದು ಆಯಿಲ್ ಉತ್ಪಾದನೆ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ಖುಷಿಯಿಂದ ನೀವೇ ನೋಡಿದ್ರಿ ವಿಡಿಯೋದಲ್ಲಿ ಕಸ್ಟಮರ್ ಮಾತಾಡಿದರು. ಅದೇ ರೀತಿಯಾಗಿ ನೀವು ಅತ್ಯುತ್ತಮವಾದಂಥ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಆಯಿಲ್ ಕೂಡ ಮುಖ್ಯವಾಗುತ್ತೆ. ಬೆಸ್ಟ್ ಆಯಿಲ್ ಯಾವುದು ಅಂತ ಹೇಳಿದರೆ ಸಪ್ತಮ್. ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಯಾವುದೆಲ್ಲ ರೀತಿ ವೆರೈಟಿ ಆಯಿಲ್ ತಯಾರು ಮಾಡ್ತಾರೆ, ಯಾವುದೆಲ್ಲ ಫ್ರಾಂಚೈಸಿ ಇದೆ, ಎಲ್ಲೋಗಿ ನೀವು ಬೆಂಗಳೂರು ಸುತ್ತಮುತ್ತ ನೀವು ಆಯಿಲ್ ಖುದ್ದಾಗಿ ತೊಗೋಬೋದು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ರಾಂಚೈಸಿಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಅದೇ ರೀತಿಯಾಗಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಆಯಿಲನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಸಪ್ತಮ್ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಹೆಸರುವಾಸಿಯಾದಂಥ ಅಡುಗೆ ತೈಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.